ಪೊಲಾರ್ಡ್ ಅವರು ಉತ್ತಮ ಫಾರ್ಮಲ್ಲಿ ಕಾಣ್ತಾ ಇದ್ದಾರೆ ಅನ್ನೋಷ್ಟರಲ್ಲಿ ಔಟ್ ಆಗಿದ್ದಾರೆ. 15ನೇ ಓವರಲ್ಲಿ ಪೊಲಾರ್ಡ್ ಅವರು ಸ್ಟ್ಯಾನ್ಲೇಕ್ ಅವ್ರಿಗೆ ಮೊದಲನೇ ಬಾಲಲ್ಲೇ ಸಿಕ್ಸ್ ಹೊಡಿತಾರೆ. ಇನ್ನು 3ನೇ ಬಾಲಲ್ಲಿ ಮತ್ತೊಂದು 4 ಹೊಡಿತಾರೆ. ಆಗ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಬಹುಶಃ ಈ ಓವರಲ್ಲಿ ಇಷ್ಟು ಹೊಡೆದಿದ್ದು ಸಾಕು, ಮುಂದಿನ ಓವರಲ್ಲಿ ಹೊಡೆಯೋಣ ಅಂತ ಹೇಳಿರ್ಬೋದು. ಆದರೆ ಆ ಓವರ್ನ 5ನೇ ಬಾಲಲ್ಲಿ ಪೊಲಾರ್ಡ್ ಮತ್ತೊಮ್ಮೆ ಹೊಡೆಯೋಕ್ಕೆ ಹೋಗಿ ಶಿಖರ್ ಧವನ್ಗೆ ಕ್ಯಾಚ್ ಕೊಡ್ತಾರೆ. ಸ್ಟ್ಯಾನ್ಲೇಕ್ ಅವರು 143 KPH ಅಲ್ಲಿ ಬಾಲ್ ಮಾಡ್ತಾರೆ. ಆದರೆ ಪೊಲಾರ್ಡ್ ಈ ಬಾಲಿಗೆ ಬ್ಯಾಟ್ ಬೀಸೋದು ಲೇಟ್ ಮಾಡ್ತಾರೆ. ಹೀಗಾಗಿ ಬಾಲ್ ಸೀದಾ ಶಿಖರ್ ಧವನ್ ಕೈಗೆ ಹೋಗುತ್ತೆ. ಆದರೆ ಔಟ್ ಆದಮೇಲೆ ಪೊಲಾರ್ಡ್ ಅವರು ಸೂರ್ಯಕುಮಾರ್ ಯಾದವ್ಗೆ ಸಾರಿ ಕೇಳೋ ರೀತಿಯಲ್ಲಿ ಕೈಯನ್ನು ಎತ್ತುತ್ತಾರೆ. ಪೊಲಾರ್ಡ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, ಒಳ್ಳೆ ಸ್ಕೋರ್ ಬರುತ್ತೆ ಅನ್ನೋ ಟೈಮಲ್ಲಿ ಪೊಲಾರ್ಡ್ ಅವರು 28 ರನ್ನನ್ನು ಗಳಿಸಿ ಔಟ್ ಆಗ್ತಾರೆ. ಅವ್ರ ಇನ್ನಿಂಗ್ಸಲ್ಲಿ 3 ಬೌಂಡ್ರಿ ಹಾಗೂ 2 ಸಿಕ್ಸರ್ ಸಹ ಇರುತ್ತೆ. IPL ನ್ಯೂಸ್ ನೋಡೋದ್ರ ಜೊತೆಗೆ ನೀವೀಗ ಮೈಕೆಲ್ ಫ್ಯಾಂಟಸಿ ಕೂಡ ಆಡ್ಬೋದು. ಲಿಂಕ್ ಕ್ಲಿಕ್ ಮಾಡಿ, ಮ್ಯಾಚ್ ಪ್ರಿಡಿಕ್ಟ್ ಮಾಡಿ, ದುಡ್ಡು ಗೆಲ್ಲಿ.